ರಿಯಾಕ್ಷನ್ ಇಲ್ಲ ಆಕ್ಚುಲಿ ಅದು ಕ್ರಿಯೇಟಿವ್ಸ್ ಬಂತಲ್ಲ ಅವತ್ತಿಂದಾನೇ ಎಷ್ಟು ಜನ ನನಗೆ ಲಕ್ ಪದ್ಮಿ ಅಂತ ಫೋನ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ರು ಅಂಡ್ ಹಾಗೆ ಹಾಯ್ ಲಕ್ ಪದ್ಮಿ ಅಂತಾನೇ ಕಳಿಸ್ತಾ ಇದ್ರು ಸೋ ಅಲ್ಲೇ ನನಗೆ ಒಂದು ಐಡಿಯಾ ಬಂತು ದಟ್ ಓಕೆ ಹಾಡ್ ಬಂದಾಗ ಎಲ್ಲಿಂದನೋ ಎಲ್ಲೋ ಹೋಗೋದಿದೆ ಇವಾಗ ಅಂತ ತುಂಬಾ ಖುಷಿ ಆಗ್ತಾ ಇದೆ ಇನ್ನೇನು ಹೇಳಕಾದ್ರೆ ಬಿಕಾಸ್ ಐ ಕಾಂಟ್ ಎಕ್ಸ್‌ಪ್ರೆಸ್ ಅಂದ್ರೆ ಈ ತರ ಒಂದು ಸಿಚುಯೇಷನ್ ನ ಎಕ್ಸ್‌ಪ್ರೆಸ್ ಮಾಡೋದಕ್ಕಾಗಲ್ಲ ಯು ಕ್ಯಾನ್ ಜಸ್ಟ್ ಫೀಲ್ ಇಟ್ ಸೋ ರೈಟ್ ನೌ ಅದನ್ನೇ ಫೀಲ್ ಮಾಡ್ತಾ ಇದೀನಿ ಅಷ್ಟೇ ಆಕ್ಚುಲಿ ಈ ತರ ಒಂದು ಸಾಂಗ್ ನಂಗೆ ಸಿಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ನಾರ್ಮಲಿ ಇಂಥ ಐಟಮ್ ನಂಬರ್ಸ್ಗೆ ಏನಾಗುತ್ತೆ ಒಂದು ದೊಡ್ಡ ಸೌತ್ ಆ್ಯಕ್ಟರು ಇಲ್ಲ ಒಂದು ದೊಡ್ಡ ಮಟ್ಟನ ಆ್ಯಕ್ಟರ್ನ ಕರ್ಕೊಂಬಂದು ಅಂದರೆ ಆ್ಯಕ್ಟ್ರೆಸ್ನ ಕರ್ಕೊಂಡ್ಬಂದು ಮಾಡಿಸ್ತಾರೆ ಇದಕ್ಕೆ ನನ್ನನ್ನು ಚೂಸ್ ಮಾಡಿದ್ದೆ ಆ್ಯಕ್ಚುಲಿ ಗ್ರೇಟು ನನಗೆ ಸಿಕ್ತಾಗಲೇ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಸಖತ್ ಲಕ್ಕಿ ಅಂತ ಆಮೇಲೆ ಅದು ಮೋಹನ್ ಮಾಸ್ಟರ್ ಮಾಡ್ತಾರೆ ಅಂತ ಗೊತ್ತಾದಾಗ ನನಗೆ ಇನ್ನೂ ಖುಷಿ ಬಿಕಾಸ್ ನಾನು ಮೋಹನ್ ಮಾಸ್ಟರ್ ಜೊತೆ ಗಾನ ಬಜಾನ ಅಂತ ಒಂದು ರಿಯಾಲಿಟಿ ಶೋಲ್ ಮಾಡಿದ್ದೆ ಸೊ ಅವರು ಅವ್ರ ಸ್ಟೈಲ್ ಆಫ್ ಕೊರಿಯೋಗ್ರಫಿ ಪ್ಲಸ್ ನನಗೆ ಡಾನ್ಸಿಂಗ್ ತುಂಬ ಇಷ್ಟ ಇರೋದ್ರಿಂದ ನನಗೆ ಗೊತ್ತಿತ್ತು ಇದೆಲ್ಲ ಪ್ಲಸ್ ಪಾಯಿಂಟ್ ಆ್ಯಡ್ ಆಗುತ್ತೆ ಅಂತ ಇದೆಲ್ಲದಕ್ಕೂ ಬಟ್ ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಮೋದ್ ಸರ್ ಬಿಕಾಸ್ ಏನಾಗುತ್ತೆ ಅಂದರೆ ನಾನು ಆಡಿಷನ್ಗೆ ಹೋದಾಗ ಎಷ್ಟೋ ಬೇಜಾನ್ ಜನ ಬಂದಿರ್ತಾರೆ ಆಡಿಷನ್ಗೆ ರೈಟ್ ಅವ್ರು ನನ್ನಲ್ಲಿ ಏನೋ ಕಂಡು ಓಕೆ ಲೀಸಾ ಇವ್ಳು ಮಾಡ್ಬೋದು ಅದು ಬಿಟ್ಟು ಅವ್ರಿಗೊಂದು ಡ್ಯಾನ್ಸರ್ ಬೇಕಿತ್ತು ಅಂದರೆ ನೀವು ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಓಕೆ ಬಟ್ ಡ್ಯಾನ್ಸರ್ ಆ್ಯಂಡ್ ಆ್ಯಕ್ಟರ್ ಸಿಗೋದು ಕಷ್ಟ ಅಂತ ಅವ್ರು ಹುಡುಕ್ತಾ ಇದ್ರು ಆ ಟೈಮಲ್ಲಿ ನಾನು ಅವ್ರ ಜೊತೆ ಬಂದಾಗ ಒಂದು ಮೈನಸ್ ಪಾಯಿಂಟ್ ಇತ್ತು ನನ್ನಲ್ಲೂ ಮೈನಸ್ ಪಾಯಿಂಟ್ಸ್ ಇರುತ್ತೆ ಹೈಟ್ ಇರ್ಬೋದು ಏನೋ ಇರ್ಬೋದು ಅದನ್ನೆಲ್ಲ ಅವ್ರ ಸೈಡಲ್ಲಿ ಇಟ್ಬಿಟ್ಟು ನೀನು ಮಾಡ್ತೀಯ ನೀನು ಮಾಡು ಅಂದಾಗ ಅದೊಂದು ಕಾನ್ಫಿಡೆನ್ಸ್ ಅವಾಗ ನನ್ನ ಸಖತ್ ಖುಷಿಯಾಯಿತು ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರನೇ ಡೇ ಆ್ಯಂಡ್ ನೈಟ್ ಅವ್ರು ಏನೇ ಹೇಳಿದ್ರು ಈ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಈ ಥರ ವಾಕ್ ಮಾಡಬೇಕು ಅಂದಾಗ ನಾನು ಮಾಡಿದೆ ಈ ಹಾಡ್ದು ಶೂಟ್ ಬಂದಾಗ ಲಿರಿಕ್ಸ್ ನನಗೆ ಬಿಟ್ಟು ಕಳಿಸಿದ್ರು ಅದು ಕೇಳಿ ನನಗೆ ಖುಷಿ ಆಯಿತು ಅದು ಫುಲ್ ವರ್ಷನ್ ಇರಲಿಲ್ಲ ಸ್ವಲ್ಪನೇ ಇತ್ತು ಇನ್ನು ಮೋಹನ್ ಮಾಸ್ಟರು ಆ ಲಿರಿಕ್ಸಿಗೆ ಮಾಡ್ತಾರೆ ಅಂದಾಗ ಯಾವುದೋ ಲೆವೆಲ್ ಖುಷಿಲಿದ್ದೆ ನಾನು ಬಿಕಾಸ್ ಇದೆಲ್ಲ ದೊಡ್ಡ ದೊಡ್ಡ ಮಟ್ಟ ಸ್ಟಾರ್ಸಿಗೆ ಸಿಗೋದು ನನಗೆ ಸಿಕ್ಕಿದೆ ನಾನು ಮಾಡಿದ್ದೀನಿ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ನಿಶಾ ಮ್ಯಾಮ್ ವಿನೋದ್ ಪ್ರಭಾಕರ್ ಸರ್ ಆ್ಯಂಡ್ ಪ್ರಮೋದ್ ಸರ್ ಸ್ಪೆಷಲಿ ಇವಾಗ ನಾನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂದರೆ ನಾನು ಚೆನ್ನಾಗೇ ಹೇಳ್ಕೊತೀನಿ ಅಲ್ವಾ ಬಟ್ ಆಡಿಯನ್ಸ್ ಪಾಯಿಂಟಲ್ಲಿ ನೋಡಬೇಕು ಅಂದರೆ ನಾನು ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ನಾಟ್ ಟು ಸೇ ನೋ ಬಟ್ ಇನ್ನೂ ಚೆನ್ನಾಗಿ ಎಲ್ಲರೂ ಮಾಡ್ಬೋದು ಯಾವಾಗಲೂ ನಾವು ಗುಡ್ ಜಾಬ್ ಮಾಡಿದಾಗ ಇನ್ನೂ ಚೆನ್ನಾಗಿ ನಾವು ಮಾಡೋ ಒಂದು ಸ್ಕೋಪ್ ಇದ್ದೇ ಇರುತ್ತೆ ಬಟ್ ಏನು ಅಂದರೆ ಇಲ್ಲಿ ಪ್ರಮೋದ್ ಸರ್ ಇರೋದ್ರಿಂದ ಅವ್ರು ಹೆಂಗೆ ಅಂದರೆ ಸರ್ ಒಂದು ಸೀನ್ ಹೇಳ್ತಾರೆ ಇವಾಗ ನಾನು ಬೇರೆ ಫಿಲ್ಮ್ಸಲ್ಲೂ ಕೆಲಸ ಮಾಡಿದ್ದೀನಿ ಸೊ ಒಂದು ಸೀನ್ ಹೇಳಿದಾಗ ನಾನು ನನಗೆ ಹೆಂಗೆ ಅನಿಸ್ತು ನಾನು ಹಂಗೆ ಆ್ಯಕ್ಟ್ ಮಾಡ್ತೀನಿ ಬಟ್ ಪ್ರಮೋದ್ ಸರ್ ಹಂಗಲ್ಲ ಅವ್ರಿಗೆ ಹೆಂಗೆ ಬೇಕೋ ಅದನ್ನು ತೆಗೆಸ್ಕೋತಾರೆ ಆರ್ಟಿಸ್ಟಿಂದ ಅವ್ರು ಬಂದು ಆ್ಯಕ್ಟೇ ಮಾಡಿಬಿಡ್ತಾರೆ ಲಿಟ್ರಲಿ ಅದು ವೆರಿ ಕಡಿಮೆ ಡೈರೆಕ್ಟರ್ಸ್ ಮಾಡೋ ಅಂತ ಒಂದು ಇದು ಬಂದು ಹಾಗಲ್ಲಮ್ಮ ಹೀಗೆ ಅಂತ ಆ್ಯಕ್ಟ್ ಮಾಡಿ ತೋರಿಸಿದಾಗ ಒಂದು ಒಳ್ಳೆ ಐಡಿಯಾ ಬರುತ್ತೆ ಓ ಹೀಗ ಈಸಿ ಆಗುತ್ತೆ ಆ್ಯಕ್ಟರ್ಸ್ಗೆ ಅದನ್ನು ಮಾಡಿ 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 ನಾನು ಆ್ಯಕ್ಚುಲಿ ಐ ಬಿಕೇಮ್ ಅ ಬೆಟರ್ ಆ್ಯಕ್ಟರ್ ಡ್ಯೂರಿಂಗ್ ದ ಪ್ರಾಸೆಸ್ ಇವಾಗ ಡ್ಯಾನ್ಸಿಗೆ ಈ ಡೈರೆಕ್ಟ್ರಿಗೆ ಏನು ಕೆಲಸ ಇರಲ್ಲ ಡ್ಯಾನ್ಸಲ್ಲಿ ಬೇಸಿಕ್ಲಿ ಕೊರಿಯೋಗ್ರಾಫರ್ ಹೇಳ್ಕೊಡ್ತಾರೆ ಮಾಡ್ತಾರೆ ಅಲ್ಲಿ ಕೂಡ ಪ್ರಮೋದ್ ಸರು ಪ್ರಮೋದ್ ಸರ್ ಎಲ್ಲ ನಿಶಾ ಮ್ಯಾಮ್ ಕೂಡ ಬಂದುಬಿಟ್ಟು ಹೇ ಆ ಸ್ಟೆಪ್ ಹಂಗಲ್ಲ ಹಿಂಗೆ ಅಂತ ಅವರು ಎಷ್ಟು ಕ್ಲಾರಿಟಿಯಿಂದ ಮಾಡಿ ತೋರಿಸಿದ್ದಾರೆ ನನಗೆ ಸೊ ಆ ಥರ ಎಲ್ಲ ಒಂದು ಹೆಲ್ಪ್ ಸಿಕ್ಕಿದಾಗ ಸೆಟ್ಟಲ್ಲಿ ಯು ಬಿಕಮ್ ಅ ಬೆಟರ್ ಆರ್ಟಿಸ್ಟ್ ಆ್ಯಂಡ್ ಇದು ಪ್ಲಸ್ ಪಾಯಿಂಟ್ ಏನಕ್ಕೆ ಅಂದರೆ ಇಷ್ಟೆಲ್ಲ ನಾನು ಕಲಿತೆ ಆ್ಯಂಡ್ ಸ್ಕ್ರೀನಲ್ಲಿ ಇವಾಗ ನಾನೇ ಮಿಂಚ್ತಾ ಇರೋದು ಬೇಸಿಕ್ಲಿ ಸೊ ನನಗೆ ಗ್ರೋತ್ಗೆ ಹೆಲ್ಪ್ ಆಗೋದು ಸೊ ದೇ ಆರ್ ರಿಯಲಿ ವೆರಿ ಗ್ರೇಟ್ ಆಸ್ ಅ ಟೀಮ್ ಒಂದು ಇನ್ಸಿಡೆಂಟ್ ಹೇಳಬೇಕು ಇದು ನಾವು ಡೇ ಆ್ಯಂಡ್ ನೈಟ್ ಮಾಡ್ತಾ ಇದ್ವಿ ಲೈಕ್ 16 15 ಅವರ್ಸ್ 14 ಅವರ್ಸು ಒಂದು ಎಕ್ಸಾಸ್ಟನ್ ಲೆವೆಲ್ ಇರುತ್ತೆ ಒಂದು ಪಾಯಿಂಟ್ ಆದಮೇಲೆ ಒಂದು ಮೈಂಡ್ ಎಕ್ಸಾಸ್ಟ್ ಆದಾಗ ಸಿಂಪಲ್ ಸ್ಟೆಪ್ಸು ನಮಗೆ ಜ್ಞಾಪಕ ಬರೋಲ್ಲ ಈ ಅವರು ಹೇಳ್ತಾನೆ ಇರ್ತಾರೆ ಮೋಹನ್ ಮಾಸ್ಟರ್ ನನಗೆ ಸಿಂಪಲ್ ಒಂದು ಸ್ಟೆಪ್ಪು ಜಸ್ಟ್ ಟರ್ನ್ ಮಾಡೋ ಅಂತ ಒಂದು ಸ್ಟೆಪ್ಪು ಅದು ನನಗೆ ಯಾಕೋ ಬರ್ತಾನೆ ಇರಲಿಲ್ಲ ಆಮೇಲೆ ಅಲ್ಲಿ ಟಕ್ ಅಂತ ಅಲ್ಲಿ ಯಾರೂ ನನಗೆ ಬೈದಿಲ್ಲ ಒನ್ ಪಾಯಿಂಟ್ ಏನು ಅಂದರೆ ಫ್ರಸ್ಟ್ರೇಷನ್ ಲೆವೆಲ್ ಎಲ್ಲರಿಗೂ ಎಲ್ಲರೂ ಎದ್ದಿದ್ದಾರೆ ರಾತ್ರಿ ಎಲ್ಲ ಎದ್ದಿದ್ದಾರೆ ಬೆಳಗ್ಗೆಲ್ಲ ಎದ್ದಿದ್ದಾರೆ ಇನ್ನೇನು ಮುಗಿಸ್ಬೇಕು ಬಟ್ ನನಗೆ ಬರ್ತಾ ಇಲ್ಲ ಅಂದಾಗ ನೋ ಬಡಿ ವಾಸ್ ಅಪ್ಸೆಟ್ ಯಾರೂ ಅಪ್ಸೆಟ್ ಇರಲಿಲ್ಲ ಪ್ರಮೋದ್ ಸರ್ ಆಗಲಿ ನಿಶಾ ಮ್ಯಾಮ್ ಆಗಲಿ ಪಾಪ ನಿಶಾ ಮ್ಯಾಮ್ ಯೂಸ್ ಟು ಏನದು ಆ ಸ್ನೀಕರ್ ಬಾರ್ ಇರುತ್ತೆ ರೆಡ್ ಬುಲ್ ಸ್ನೀಕರ್ ಬಾರ್ ಎವ್ರಿ ಕಟ್ ಅಂದಿದ ತಕ್ಷಣ ಬೇಕಾ ಬೇಕಾ ಸೊ ಇಟ್ಸ್ ವೆರಿ ನೈಸ್ ಟು ಸಿ ಅ ಪ್ರೊಡ್ಯೂಸರ್ ಕಮಿಂಗ್ ಪರ್ಸ್ನಲಿ ಅವ್ರ ಅಸಿಸ್ಟೆಂಟ್ಗೆ ಹೇಳ್ಬೋದಿತ್ತಲ್ಲ ಓ ಕೊಡಿ ಅಂತ ಬಟ್ ಶೀ ಯೂಸ್ ಟು ಕಮ್ ಪರ್ಸ್ನಲಿ ವಿನೋದ್ ಸರು ಪಾಪ ಬಂದು ಮೋಟಿವೇಟ್ ಮಾಡಬೇಕು ಅಂತ ಒಂದು ಸತಿ ಸ್ಟೆಪ್ ಬರದೇ ಇದ್ದಾಗ ಹಿ ಟೋಲ್ಡ್ ಮಿ ಸಾನ ಇದು ನಿನ್ನ ಸಾಂಗು ನೀನು ಮಾಡ್ತೀಯ ಹಿ ಸ್ಪೋಕ್ ಟು ಮಿ ಪರ್ಸ್ನಲಿ ಆ ಕಡೆ ಕರ್ಕೊಂಡೋಗಿ ನೀನು ಮಾಡೇ ಮಾಡ್ತೀಯ ಚೆನ್ನಾಗಿ ಅದೆಲ್ಲ ನನಗೂ ಆಗುತ್ತೆ ಫೈಟ್ ಟೈಮಲ್ಲಿ ಪರವಾಗಿಲ್ಲ ಮಾಡು ನೀನು ಅಂತ ಹೇಳಿ ಮೋಟಿವೇಟ್ ಮಾಡಿ ಮಾಡಿಸಿರೋ ಅಂಥದ್ದು ಇದು ಸೊ ಅವ್ರು ಯಾವತ್ತೂ ನನ್ನ ಮಾಡಿಲ್ವಲ್ಲ ಈಗ ಕೊಟ್ಟಿರೋ ಚಾನ್ಸ್ ಉಪಯೋಗಿಸ್ಕೊಳ್ಳಿಲ್ವಲ್ಲ ಆ ಥರ ಯಾವ ಥರನೂ ಟ್ರೀಟ್ ಮಾಡಿಲ್ಲ ಸರ್ ಮೋಟಿವೇಟೇ ಮಾಡಿದ್ದಾರೆ ದೇವ್ ಅಂಡರ್ಸ್ಟುಡ್ ದನ್ ಆರ್ಟಿಸ್ಟ್ ಮೈಂಡ್ ಅಂತ ಬೇಸಿಕ್ಲಿ ಚೇತನ್ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವಳು ನಾನಿನ್ನೂ ಆಗಿಲ್ಲ ಸರ್ ತುಂಬ ಚೆನ್ನಾಗಿ ಬರೀತಾರೆ ಸೊ ಅದಕ್ಕೆ ನನಗೆ ಚಾನ್ಸ್ ಸಿಕ್ಕಿರೋದೇ ನಂದು ಗ್ರೇಟ್ ಇದು ಇನ್ನು ವಿಜಯ್ ಸರ್ದು ಮ್ಯೂಸಿಕ್ ಹೇಳಬೇಕು ಅಂದರೆ ನನಗೆ ಲಂಕಾಚಾರ ಟೈಟಲ್ ಟ್ರ್ಯಾಕು ತುಂಬ ಇಷ್ಟ ನನಗೆ ಎಲ್ಲ ಹಾಡು ಇಷ್ಟ ಆಯ್ತು ಫಿಲಮಲ್ಲಿ ಆಫ್ಕೋರ್ಸ್ ನಂದು ನನಗೆ ಸ್ವಲ್ಪ ಜಾಸ್ತಿನೇ ಇಷ್ಟ ಬಟ್ ಇವಾಗ ಹೆಂಗಾಗಿದೆ ಅಂದರೆ ಬೆಸ್ಟ್ ಮ್ಯೂಸಿಕ್ ಬೆಸ್ಟ್ ಲಿರಿಕ್ಸ್ ಬೆಸ್ಟ್ ಡ್ಯಾನ್ಸ್ ಆಗಿದೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ವೈ ಶುಡ್ ಐ ಟೆಲ್ ಸಮಥಿಂಗ್ ನಾಟ್ ಸೋ ಗ್ರೇಟ್ ಅಬೌಟ್ ಮೀ ಅಂತ ಅಷ್ಟೇ ಸರ್ ಬೆಳಗ್ಗೆ ಎದ್ದಾಗ ಫಸ್ಟು ಸಾಂಗ್ ರಿಲೀಸ್ ಆದಾಗ ಒನ್ ಅವರಲ್ಲಿ ನಾನು ಹೋಗಿ ನೋಡಿದ ಕಮೆಂಟ್ಸೇ
ಬಿಕಾಸ್ ಒಂದೊಂದು ಸತಿ ಏನಾರು ಬೇರೆ ಏನಾರು ಹಾಕ್ಬಿಟ್ರಾ, ಚೆನ್ನಾಗಿಲ್ಲ ಅಂತ ಯಾರು ಹಾಕ್ಬಿಟ್ರ ಅಂತ ಒಂದು ಮನಸ್ಸಲ್ಲಿ ಇರುತ್ತೆ. ಬಿಕಾಸ್ ವಿ ವಾಂಟ್ ಗುಡ್ ಥಿಂಗ್ಸ್. ನಾ ಹೋಗಿ ನೋಡಿದಾಗ ಲೈನಲ್ಲಿ ಸೂಪರಾಗಿದೆ, ಲಾಕ್ಪದಿಮಿ ಸೂಪರ್ 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 ಅಂತ ಬಂದಾಗ ಒಂದು ಐ ಕಾನ್ ಎಕ್ಸ್ಪ್ಲೇನ್, ನನ್ನ ಸಖತ್ ಇಮೋಷ್ನಲ್ ಆಗಿ ನಾನು ಸರ್ಗೆ ಮೆಸೇಜು ಕಳಿಸ್ದೆ ಪ್ರಮೋಸರ್ಗೆ, ಸರ್ ಎಲ್ಲ ನಿಮ್ಮಿಂದಾನೆ ಅಂತ. ಬಿಕಾಸ್ ಆಡಿಷನ್ ಅವರೇ ತೊಗೊಂಡಿದ್ದೆ ನಂದು, ಅಂದರೆ ಆಡಿಷನ್ ಕರೆದು ನಮ್ಮ ಪ್ರೊಫೈಲ್ ಸೈಮ್ ಅಲ್ಲಿಂದನೇ ಲಂಕಾಸುರ ಜರ್ನಿ ನಂದು ಸ್ಟಾರ್ಟ್ ಆಗಿದ್ದು. ಸೊ ಇವತ್ತು ಇಲ್ಲಿ ಬಂದು ಇಷ್ಟು ಜನ ಹೇಳ್ತಿದ್ದಾರೆ ಅಂದಾಗ ನನಗೆ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬಂದಂಗೆ ಆಗ್ಬಿಡ್ತು. ನಾನು ಸರ್ಗೆ ಸರ್ ನಾನು ತುಂಬ ಇಮೋಷ್ನಲಾಗಿ ಮೆಸೇಜ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೂ ಅಂತ ಅವ್ರಿಗೆ ಮೆಸೇಜ್ ಕಳ್ತಿದ್ದೆ. ಇಟ್ಸ್ ಫೀಲ್ಸ್ ವೆರಿ ಸ್ಪೆಷಲ್ ಸರ್, ಇಟ್ಸ್ ಅ ಪ್ರಿವಿಲೇಜ್. ನನ್ನ ಫಸ್ಟ್ ಪಾಯಿಂಟೇ ನಿಮ್ಗೆ ಅದನ್ನೇ ಹೇಳಿದ್ದು. ಇವಾಗ ಈ ಟ್ರೆಂಡಿಂಗಲ್ಲಿ ಪುಷ್ಪ ಇರ್ಬೋದು, ಯಾವುದೇ ಆ ಥರ ಫಿಲಮ್ ಇರ್ಬೋದು, ದೊಡ್ಡ ದೊಡ್ಡ ಹೀರೋಯಿನ್ಗಳನ್ನ ಕರ್ಕೊಂಡು ಬಂದು ಐಟಮ್ ನಂಬರ್ಸ್ ಮಾಡಿಸ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ಅದು ಹಿಟ್ ಆಗುತ್ತೆ ಅಂತ. ನನಗೆ ನ್ಯೂ ಕಮರಾಗಿ ಇದು ಕೊಟ್ಟಿರೋ ಚಾನ್ಸೇ ಗ್ರೇಟು, ಇದನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಂತ ಐ ಆಮ್ ಹೋಪಿಂಗ್. ಆ್ಯಂಡ್ ನನಗೆ ತುಂಬ ಖುಷಿ ಸರ್. ಆ್ಯಕ್ಚುಲಿ ನನ್ನನ್ನು ಟ್ರಸ್ಟ್ ಮಾಡಿ ಯಾರೋ ಇದನ್ನು ಇದ್ರ ಮೇಲೆ ಅಷ್ಟು ದುಡ್ಡಾಗಲಿ, ಪ್ರೊಡಕ್ಷನ್ ವ್ಯಾಲ್ಯೂ ಆಗಲಿ, ಐ ಮೀನ್ ಇಟ್ಸ್ ಅ ಬಿಗ್ ರಿಸ್ಕ್ ರೈಟ್ ಫಾರ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್. ನಾನು ಯಾರು, ಯಾರಿಗೂ ಗೊತ್ತು, ಇನ್ನೂ ಯಾರಿಗೂ ಗೊತ್ತಿಲ್ಲ, ಇವಾಗ ಗೊತ್ತು. ಸೊ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಐ ಫೀಲ್ ವೆರಿ ಪ್ರೌಡ್. ಆ್ಯಕ್ಚುಲಿ ಲಂಕಾಸುರ ನಂದು ನಾಲ್ಕನೇ ಮೂವಿ, ನಂದು ಫಸ್ಟ್ ಮೂವಿ 3BHK ಅಂತ ವಿಜಯ್ ರಾಘವೇಂದ್ರ ಅವ್ರ ಜೊತೆ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಅದು ಬಿಟ್ಟರೆ ಇವಾಗ 2020 ಕೋಮಲ್ ಅವ್ರದ್ದು ಇದು ರಿಲೀಸ್ಗೆ ರೆಡಿ ಇದೆ. ಹ್ಯಾಪಿಲಿ ಮ್ಯಾರಿಡ್ ಅಂತ ಪೃಥ್ವಿ ಅಂಬಾರ್ ಮತ್ತು ಮಾನ್ವಿತಾ ಜೊತೆ ಸೆಕೆಂಡ್ ಲೀಡಲ್ಲಿ ಮಾಡಿದ್ದೀನಿ. ಒಂದು ಮಲಯಾಳಂ ಫಿಲ್ಮ್ ನೋಬಡಿ ಅಂತ ಲೀಡಲ್ಲಿ ಮಾಡಿದ್ದೀನಿ ಸರ್. ಇದೆಲ್ಲ ಇವಾಗ ಲಂಕಾಸುರ ಆದಮೇಲೆ ಟಕ್ 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 ಅಂತ ರಿಲೀಸ್ ಆಗುತ್ತೆ. ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ. ನಾನು ಏನು ನೋಡಿದೆ ಎಲ್ಲೋ ಒಂದು ಕಡೆ ಅನಿಸ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ. ನನಗೆ ಯಾವಾಗೂ ಅನಿಸುತ್ತೆ ನಾನು ಡಾನ್ಸರ್ ಇರೋದ್ರಿಂದ ಹೇ ಇನ್ನೂ ಸ್ವಲ್ಪ ಎನರ್ಜಿ ಆಗ್ಬೋದಿತ್ತು. ಈ ಥರ ಪಾಯಿಂಟ್ಸ್ ನನಗೆ ಬರುತ್ತೆ, ಯಾರೂ ಹೇಳಬೇಕು ಅಂತ ಇಲ್ಲ. ಎಲ್ಲರೂ ಸೂಪರ್ ಸೂಪರ್ ಅಂತ ಇದ್ರೂ ನನಗೆ ಈ ನೆಗೆಟಿವ್ ಪಾಯಿಂಟ್ಸ್ ಬರುತ್ತೆ. ಸೊ ನಾನು ಏನು ಮಾಡ್ತಾ ಇರ್ತೀನಿ ಅಂದರೆ ನೆಕ್ಸ್ಟು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯೋಜನ ಪಡ್ತೀನಿ. ಯಾಕಂದರೆ ಇವಾಗ ಆಲ್ರೆಡಿ ಒಂದು ತಮಿಳ್ ಫಿಲಮ್ ಆಫರ್ ಬಂದಿದೆ ಐಟಮ್ ನಂಬರ್ಗೆ, ಅದು ಯೋಗಿ ಬಾಬು ಅವ್ರ ಫಿಲಮು. ಅದ್ರದ್ದು ಮೋರ್ ಡೀಟೇಲ್ಸ್ ನನ್ನ ಹತ್ರ ಇವಾಗ ಇಲ್ಲ, ನಾನು ಕೊಡೋಂಗಿಲ್ಲ ಆ್ಯಕ್ಚುಲಿ. ಅಲ್ಲಿ ಬೇಕಾದರೆ ಈ ಪಾಯಿಂಟ್ಸ್ನ ಅಪ್ಲೈ ಮಾಡಿ ಐ ವಿಲ್ ಡೂ ಬೆಟರ್. ಮೇ ಬಿ ನಾವು ಸೌತ್ಗೆ ನೂರಾ ಫತೆ ಏನಾರು ಆಗ್ಬೋದೇನೋ ಅಂತ ಒಂದು ಆಸೆ ಇದೆ. ಲೆಟ್ ಸಿ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಅಫ್ಕೋರ್ಸ್, ಬಿಕಾಸ್ ಅವ್ರು ನೋಡಿಲ್ಲ ಅಂದರೆ ನಮಗೆ ವ್ಯೂಸು ಇಲ್ಲ, ನನಗೆ ಫ್ಯಾಂಡಮ್ಮು ಇಲ್ಲ, ಏನೂ ಇರೋದಿಲ್ಲ. ಅವ್ರು ನೋಡಿ ನಮ್ಮನ್ನು ಬೆಳೆಸಿದ್ರೇ ಎವ್ರಿಥಿಂಗ್ ಇಟ್ಸ್ ಅ ಬೇಸಿಕ್ ಥಿಂಗು. ಅವ್ರಿದ್ರೇ ನಾವು, ಇಲ್ಲಾಂದರೆ ಏನಿಲ್ಲ. ಸೊ ವಾಟ್ ಐ ವುಡ್ ಸೇ ಇಸ್, ನಾನು ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಇನ್ನೂ ಒಳ್ಳೆ ಪಾತ್ರಗಳಲ್ಲಿ ಅವ್ರ ಮುಂದೆ ಬರ್ತೀನಿ. ಸೊ ಅವ್ರು ಹಿಂಗೆ ಸಪೋರ್ಟ್ ಮಾಡಿ ನನ್ನೇನು ಬೆಳೆಸಿದ್ರೆ ಐ ವಿಲ್ ಬಿ ವೆರಿ 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 ಹ್ಯಾಪಿ. ಆ ಕ್ಯಾರೆಕ್ಟರ್ ಹೆಸರು ಲೀಸಾ ಅಂತ, ಅದು ಬಿಟ್ಟು ಬೇರೆ ಏನು ಇನ್ಫಾರ್ಮೇಷನ್ ನಾನು ಕೊಡೋಕ್ಕಾಗಲ್ಲ. ಬಟ್ ಇಟ್ಸ್ ಅ ವೆರಿ ಮೇಜರ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್ ಲೀಸಾ ಅಂತ. ನೀವು ಫಿಲಮ್ ಹೋಗಿ ನೋಡಿದಾಗ ಡೆಫಿನೆಟ್ಲಿ ಡೆಫಿನೆಟ್ಲಿ ಯು ಲವ್ ದಟ್ ಕ್ಯಾರೆಕ್ಟರ್. ಅಂದರೆ ಈ ಫಿಲಮಲ್ಲೆಲ್ಲ ಫುಲ್ ಗ್ಲ್ಯಾಮ್ ಆಗಿರೋದು ಅಂದರೆ ಲೀಸಾನೇ. ಅದು ಪ್ಲಸ್ ಪಾಯಿಂಟ್ ಏನು ಅಂದರೆ ನನಗೊಂದು ಹಾಡು ಕೂಡ ಸಿಕ್ಬಿಟ್ಟಿದೆ. ಸೊ ಅದಕ್ಕಿಂತ ಏನು ಬೇಕು ಸರ್ ಒಂದು ಫಿಲಮಲ್ಲಿ?